ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮುಂದಿನ ಕ್ಷೇತ್ರ ಎಸ್ ಮುಂದಿನ ಕ್ಷೇತ್ರ ಸೌದತ್ತಿ ಯಲ್ಲಮ್ಮ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಹಿಂದೆ ಇಲ್ಲಿ ಆನಂದ ಮಾಮನಿ ಅವರು ಎಮ್ ಎಲ್ ಎ ಆಗಿದ್ರು ಇತ್ತೀಚೆಗಷ್ಟೇ ಅವರು ನಿದ್ರರಾಗಿದ್ರೆ ಸ್ವಲ್ಪ ಅನಾರೋಗ್ಯದ ವಿಚಾರವಾಗಿ ಅವರು ನಿಧನರಾದ್ರು ಸೊ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಪಿಯಿಂದ ಯಾರು ಕ್ಯಾನಡ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ ಬಹುತೇಕ ಅವರ ಕುಟುಂಬದವ್ರಿಗೆ ಟಿಕೆಟ್ ಸಿಗಬಹುದು ಆನಂದ್ ಅವರ ಕುಟುಂಬದವರಿಗೆ ಬಿಜೆಪಿ ಟಿಕೆಟ್ ಸಿಗಬಹುದು ಕಾಂಗ್ರೆಸ್ ಇಂದ ವೈದ್ಯ ಅವರಲ್ಲಿ ಸಾಕಷ್ಟು ಏನು ವಿಶ್ವಾಸ ವೈದ್ಯ ಅವರು ತುಂಬಾ ಕ್ಯಾಂಡಿಡೇಟ್ ಆಗಿದ್ದಾರೆ ಸ್ವಲ್ಪ ಹೋರಾಡ್ತಿದ್ದಾರೆ ಕ್ಷೇತ್ರದಲ್ಲಿ ಬಟ್ ಅವ್ರಿಗೆ ಒಂದ್ ರೀತಿ ಇಬ್ರಿಗೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಅಂತ ಕ್ಯಾಂಡಿಡೇಟ್ ಏನಪ್ಪಾ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗ ಸೊ ಅವರು ಪಕ್ಷೇತರವಾಗಿ ನಿಲ್ಬಹುದು ಅಂತ ಸೌರಭ್ ಚೋಪ್ರಾ ಸೊ ನಿಲ್ತಾರೆ ಹ್ಮ್ ನಿಲ್ತಾರೆ ಅಂದ್ರೆ ಪಿಯಿಂದ ಈಗ ಆನಂದ್ ಮಾಮನಿ ಇಲ್ಲ ಸೊ ಅವ್ರ ಕುಟುಂಬಕ್ಕೆ ಬದಲಾಗಿ ಸೌರಭ್ ಚೋಪ್ರಾಗೆ ಟಿಕೆಟ್ ಕೊಡೋ ಸಾಧ್ಯತೆ ಇದ್ಯಾ ಅಲ್ಲಿ ಇಲ್ಲ ಅದು ಫ್ಯಾಮಿಲಿ ಅದಲ್ಲ ಕೊಟ್ಟಬಿಡ ನಾನು ಕೊಟ್ಟಬಿಡತಾರ ಹಾಗೆ ಇಲ್ಲಿ ಆನಂದ ಚೋಪ್ರಾ ಅವರು ಕಳೆದ ಬಾರಿ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ಕೊಂಡ ನಾವು ಇದಕ್ಕೆ ಬಿಜೆಪಿ ನ ಹೆಂಗ್ ನಂಬಕೋ ಆಗಲ್ಲ ಲಾಸ್ಟ್ ಟೈಮು ಆನಂದ ಕುಮಾರ್ ತಿರಕೊಂಡಾಗ ಅವರ ಫ್ಯಾಮಿಲಿ ಕೊಡಬೇಕು ಟಿಕೆಟ್ ಅನ್ನುದ್ರು ಬಟ್ ಹೊಸ ಅಭ್ಯರ್ಥಿ ಹಾಕಿ ಎಂಪಿ ಅಲ್ಲಿ ಅನಲೈಸ್ ಸೂರ್ಯಂತರ್ ತಮ ತೊಗೊಂಡು ಬಂದ್ರು ಓಕೆ ಯಾಕೆ ಫ್ಯಾಮಿಲಿ ಕೊಡಬೇಕು ಯಾವಾಗ ಸಾಧ್ಯ ಅದು ಯಾವಾಗ ಸಾಧ್ಯ ಬ್ಯಾಂಕ್ ಇಂದ ಬಾಂಡ್ಲೆಸ್ ಏನಿಲ್ಲ ಇಲ್ಲಿ ಯಾರು ಇರೋದು ರಮೇಶ್ ಜಾರ್ಕೊಳ್ಳಿ ರಮೇಶ್ ಜಾರಕಿಹೊಳಿನ ಅವನೇನ್ ದಡ್ನ ಅಲ್ಲಿ ರಮೇಶ್ ಜಾರಕಿಹೊಳಿ ಅವ್ರ ದಡ ಅಲ್ಲಿ ಸೌರಭ ಚೋಪ್ರಾ ದಡ್ರ ಅಲ್ಲಿ ಹ್ಮ್ ಇವ್ರಿಗೆ ಹಿಂಗೆ ಅಂತ ಅವ್ರು ನೋಡ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಗೆಲ್ಲ ಈ ಕ್ಷೇತ್ರ ನಮ್ಮ ಅಕ್ಟೋಬರ್ ಸೆವೆನ್ ಬಿಜೆಪಿ 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 ನವೆಂಬರ್ ಸೆವೆನ್ ಅಲ್ಲಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಸೌರಭ್ ಚೋಪ್ರಾ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ ಯಾಕಂದ್ರೆ ಸೌರಭ್ ಚೋಪ್ರಾ ಆ ಮಟ್ಟಿಗೆ ಸಂಘಟನೆ ಮಾಡ್ಕೊಂಡು ರಮೇಶ್ ಜಾರಕಿಹೊಳಿ ಪಡ್ಕೊಂಡು ಇಲ್ಲಿ ಹೋಗ್ತಾ ಇದ್ರೆ ಸೌದತ್ತಿ ಅಲಮ್ಮ ಕ್ಷೇತ್ರದಲ್ಲಿ ನವೆಂಬರ್ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಸೌರಭ್ ಚೋಪ್ರಾ ಪಕ್ಷೇತರ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ